ಯುವ ಜನಾಂಗದಲ್ಲಿ ಆದಷ್ಟು ಪರಿಸರ ರಕ್ಷಣೆ ಬಗ್ಗೆ ಅರಿವನ್ನು ಮೂಡಿಸಬೇಕು ಅನ್ನೋದು ನಮ್ಮ ಉದ್ದೇಶ. ಅದಕ್ಕೋಸ್ಕರ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಈ ಒಂದು ವಾರಗಳ ಕಾಲ ಕಾರ್ಯಕ್ರಮವನ್ನು ನಾವು ಹಾಕ್ಕೊಂಡಿದ್ದೀವಿ ಕಾಲೇಜಿನಲ್ಲಿ. ಮತ್ತು ಪಬ್ಲಿಕಲ್ಲೂ ಕೂಡ ನಾವು ಅವೇರ್ನೆಸ್ನ ಕ್ರಿಯೇಟ್ ಮಾಡಿದ್ದೀವಿ, ಜಾಥಾಗಳನ್ನು ಈ ಥರ, ಮತ್ತು ಪ್ಲಾಸ್ಟಿಕ್ಗಳನ್ನು ಹೇಗೆ ಉಪಯೋಗ ಮಾಡಿಕೊಳ್ಬೇಕು, ಅದನ್ನು ಹೇಗೆ ಸೆಗ್ರಿಗೇಟ್ ಮಾಡಬೇಕು, ಎಲ್ಲದರ ಬಗ್ಗೆ ಅರಿವನ್ನು ಮೂಡಿಸಿದ್ದೀವಿ. ಸೇವ್ ಎಲೆಕ್ಟ್ರಿಸಿಟಿ ಸೇವ್ ಅರ್ಥ್ ಅನ್ನೋ ಸ್ಲೋಗನ್ನಲ್ಲಿ ನಾವು 1 ಗಂಟೆಗಳ ಕಾಲ ಪವರನ್ನು ಕಾಲೇಜಿನಲ್ಲಿ, ಇಡೀ ಕಾಲೇಜಿನ ಪವರನ್ನು ನಾವು ಸ್ವಿಚ್ ಆಫ್ ಮಾಡಿದ್ದೀವಿ, ಶಟ್ ಡೌನ್ ಆಗಿದೆ. ಆ ಥರ ನಾವು ವಿವಿಧ ರೀತಿಯಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಎಲೆಕ್ಟ್ರಿಕ್ ವೆಹಿಕಲ್ ಬಿಟ್ಟರೆ, ಸೈಕಲ್ಗಳು ಬಿಟ್ಟರೆ ಈ ಕಾಲೇಜ್ ಕ್ಯಾಂಪಸ್ಸಲ್ಲಿ ಇವತ್ತು ಯಾವುದೇ ಕಾರ್ಬನ್ ಪ್ರೊಡ್ಯೂಸಿಂಗ್ ವೆಹಿಕಲ್ಗಳು ಇಲ್ಲ. ಹಸಿರು ಉಸಿರು ಅಂತ ಏನೋ ಒಂದಿದೆ, ನಮ್ಮದು ಕಾಡು ಬೆಳೆಸ್ಬೇಕು, ನಾಡು ಉಳಿಸ್ಬೇಕಂತ ಏನೋ ಒಂದು ಕಾನ್ಸೆಪ್ಟ್ ಇದೆ. ಆ ಕಾನ್ಸೆಪ್ಟನ್ನ ನಮ್ಮ ಕಾಲೇಜ್ನಲ್ಲಿ ಎನ್ ಎಸ್ ಎಸ್ ಮಕ್ಕಳು ನಮ್ಮ ಪ್ರಾಂಶುಪಾಲರ ನಾಯಕತ್ವದಲ್ಲಿ ಸುಮಾರು ಗಿಡಗಳನ್ನು ಕ್ಯಾಂಪಸ್ಸಲ್ಲಿ ಮಾಡಿದ್ದಾರೆ. ನೀವೇ ನೋಡಿದರೆ ಎಷ್ಟು ಕ್ಯಾಂಪಸ್ಸಲ್ಲಿ ಎಷ್ಟು ಮರಗಳಿದೆ, ಅದರೂ ಸಹ ನಾವು ಕೆಲವು ಗಿಡಗಳನ್ನು ಹಾಕಿದ್ವಿ. ಈ ವರ್ಷದ ಥೀಮ್ ಬಂದುಬಿಟ್ಟು ಬೀಟ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂತ. ಅದಕ್ಕೆ ನಮ್ಮ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಮಕ್ಕಳು ಒಂದು ಜಾತೆ ಹೋಗಿದ್ರು ಸರ್. ಅವರು ರೋಡ್ ಸೈಡಿಂದ ಎಲ್ಲ ಪ್ಲಾಸ್ಟಿಕ್ ಬಾಟಲ್ಸು ಅದೆಲ್ಲ ತಗೊಂಡು ಆಮೇಲೆ ಅಂಗಡಿಗಳಿಗೆಲ್ಲ ಪ್ಯಾಂಪ್ಲೆಟ್ಸ್ ಎಲ್ಲ ಹಂಚಿದ್ದಾರೆ, ಹೆಂಗೆ ಪ್ಲಾಸ್ಟಿಕ್ ಪೊಲ್ಯೂಷನ್ನ ಮ್ಯಾನೇಜ್ ಮಾಡಬೇಕು ಅಂತ ಅದನ್ನು ಹಂಚಿದ್ದಾರೆ. ಜೂನ್ 5-16 ತಾರೀಕಿನವರೆಗೂ ಪ್ರತಿ ಹಂತದಲ್ಲೂ ನಮ್ಮ ಕಾಲೇಜಿನಲ್ಲಿ ದಿನನಿತ್ಯ ಒಂದೊಂದು ಕಾರ್ಯಕ್ರಮಗಳು ಆಯೋಜಿಸಿಕೊಳ್ತೇವೆ. ಇದಕ್ಕೆ ಪ್ರತಿ ಹಂತದಲ್ಲೂ ಸಪೋರ್ಟ್ ಮಾಡ್ತಂತ ನಮ್ಮ ಪ್ರಿನ್ಸಿಪಲ್ ಮೇಡಮ್ ಅವ್ರಿಗೂ ಧನ್ಯವಾದ ತಿಳಿಸಿದೆ.